नमस्कार वीक्षकरे, ना डॉक्टर पतंजलि शर्मा, सस्य संजीवन पंचकर्म सेंटर, अशोकवन, गोकर्ण। हीटन बिसिन तडकोळ्ळिक्के नावु एनेनु माड्कोळ्ळबहुदु अंत हेळ्तेने। हीट अंत होरगडे अंत नम्मत्र कडिमे माड्लिक्के आगोदिल्ल, अट्लीस्ट नम्म बॉडी ओळगडेगे नावु तोंदरे आगदिद्दंगे याव रीतिय मुंजाग्रते क्रमवन्नु कैगोळ्ळबेकु अंत नानु निमगे ई वीडियोदल्लि तिळिसिकोड्तेने। ನಾವೀಗ ಬೇಸಿಗೆಯಲ್ಲಿದ್ದೇವೆ, ಬಿಸಿಯ ಒಂದು ಕಾಲ ಇದು, ಸಮ್ಮರ್ ಡೇಸ್. ಈ ಒಂದು ಬಿಸಿಗೆ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಇಷ್ಟು ಹೀಟ್ ಇದೆ ಅಂತಂದರೆ ಹೊರಗಡೆ ನಿಂತು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ನಿನ್ನೆ ಗಾರ್ಡನಿಗೆ ಹೋಗಿದ್ದೆ, ಮೊನ್ನೆ ಹೋಗಿದ್ದೆ, ನನಗೊಬ್ಬನಿಗೆ ಹೀಟ್ ಏನು ಅಂತ ನಮ್ಮ ಎಲ್ಲ ಸ್ಟಾಫ್ಗಳಿಗೆ ಕೇಳಿದೆ. ಎಲ್ಲರೂ ಹೇಳಿದರು ಸಿಕ್ಕಾಪಟ್ಟೆ ಹೀಟ್ ಇದೆ ಅಂತ. ಕೆಲವು ಆರ್ಟಿಕಲ್ ನೋಡ್ತಾ ಇದ್ದೆ, ಆರ್ಟಿಕಲ್ಸ್ಗಳಲ್ಲಿ ಟೆಂಪ್ರೇಚರ್ 40-42 ಎಲ್ಲ ಆಗ್ತಾ ಇದೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಯಾವಾಗೂ ಇಷ್ಟೆಲ್ಲ ಟೆಂಪ್ರೇಚರ್ ಆಗೋದಿಲ್ಲಾಗಿತ್ತು, ಈ ವರ್ಷ ಭಾಳ ಹೀಟ್ ಆಗ್ತಾ ಇದೆ. ಆದ್ದರಿಂದ ನಾನು ನಿಮಗೆ ಈ ಒಂದು ಹೀಟನ್ನು, ಈ ಒಂದು ಬಿಸಿನ ತಡ್ಕೊಳ್ಳಿಕ್ಕೆ ನಾವು ಏನೇನು ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಹಾಗೂ ಈ ಒಂದು ಹೀಟಿಂದ ತೊಂದರೆ ಬರೆದಿದ್ದಂಗೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸ್ಬೋದು, ಹಾಗೂ ಯಾವ್ಯಾವ ತೊಂದರೆಗಳು ಬರ್ಬೋದು, ಇವುಗಳ ಬಗ್ಗೆ ನಿಮಗೆ ಒಂದೊಂದೇ ಡೀಟೇಲ್ ಆಗಿ ಹೇಳ್ತಾ ಬರ್ತೇನೆ. ಮೊದಲನೇದಾಗಿ ಈ ಒಂದು ಹೀಟಿಂದ ಪೇಷಂಟ್ಗಳು ಕ್ಲಿನಿಕ್ಗೆ ಬರ್ತಾರೆ, ನನಗೆ ಕ್ರ್ಯಾಂಪ್ಸ್ ಬರ್ತಾ ಇದೆ, ಇಲ್ಲಿ ಕಾಲು ಹಿಡಿಯತ್ತೆ, ಸೊಂಟ ಹಿಡಿತಾ ಇದೆ, ಎದೆ ಹಿಡಿತಾ ಇದೆ, ಊಟ ಸೇರೋದಿಲ್ಲ, ಇದು ಎಕ್ಸೆಸಿವ್ ಸ್ವೆಟ್ಟಿಂಗಿಂದ, ಡಿಹೈಡ್ರೇಷನಿಂದ, ಹೀಟಿಂದ ಕ್ರ್ಯಾಂಪ್ಸ್ ಬರುವಂಥದ್ದು, ಕಸು ಟೈಪ್ ಹಿಡಿಯುವಂಥದ್ದು, ಇದು ಸಾಮಾನ್ಯವಾಗಿ ಕಂಡುಬರುತ್ತೆ. ಹೀಟ್ ಸ್ಟ್ರೋಕ್ಗಳು, ಊಟ ಸೇರದೇ ಇರುವಂಥದ್ದು, ಮೈ ಬಿಸಿ ಬಿಸಿ ಅನ್ನುವಂಥದ್ದು, ಜ್ವರ ಬಂದಂಗೆ ಆಗುವಂಥದ್ದು, ಇವೆಲ್ಲದೂ ಕೂಡ ಹೀಟಿಂದ ಆಗುವಂಥದ್ದು. ಸುಸ್ತು, ಆಯಾಸ, ಕೆಲಸ ಮಾಡಬೇಕು ಹೇಳಿ ಅನಿಸೋದಿಲ್ಲ, ಮಲ್ಕೊಂಡಿರಬೇಕು ಅಂತ ಅನಿಸುವಂಥದ್ದು, ಇವೆಲ್ಲದೂ ಕೂಡ ಅತಿಯಾದ ಹೀಟಿಂದ ಆಗುವಂಥದ್ದು. ಎಕ್ಸಸ್ಸು ಸ್ವೆಟಿಂಗ್ ಆಗೋದು, ಬೆವರೋದು, ಕೆಲವೊಬ್ಬರಿಗೆ ತಲೆಚಕ್ರ ಬರುವಂಥದ್ದು, ವಾಮಿಟಿಂಗ್ ಆಗುವಂಥದ್ದು, ಆಹಾರ ಜೀರ್ಣ ಆಗದೇ ಇರುವಂಥದ್ದು, ಇವೆಲ್ಲದೂ ಕೂಡ ಅತಿಯಾದ ಹೀಟಿಂದ ಆಗುವಂಥದ್ದು. ಹಾಗಾದರೆ ಇದಕ್ಕೆ ನಮ್ಮ ಮನೆಯಲ್ಲೇ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು? ಯಾಕಂತಂದರೆ ಈ ಹೀಟ್ ಅಂತೂ ಹೊರಗಡೆ ಅಂತೂ ನಮ್ಮ ಹತ್ರ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಬಾಡಿ ಒಳಗಡೆಗೆ ನಾವು ತೊಂದರೆ ಆಗದಿದ್ದಂಗೆ ಯಾವ ರೀತಿಯ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂತಂದರೆ ಈ ಒಂದು ಮಾಹಿತಿಯನ್ನು ನೀವು ಎಷ್ಟು ಸರ್ಕ್ಯುಲೇಟ್ ಮಾಡ್ತೀರೋ ಅಷ್ಟು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗ್ತದೆ. ನಾವು ಪುರಾತನ ಕಾಲದಲ್ಲಿ ಕೇಳ್ತಾ ಇದ್ವಿ, ಆವಾಗಲೂ ಕೂಡ ಹೀಟ್ ಆದಾಗ ಅವರು ನದಿಯ ತಟಗಳಲ್ಲಿ, ನೀರು ಹರಿವಂಥ ಜಾಗದಲ್ಲಿ ಕೂತ್ಕೊಳ್ತಿದ್ರು. ಹಾಗೂ ಕಮಲದ ಹೂವನ್ನು, ಕಮಲದ ಎಲೆಯನ್ನು ಮೈಗೆ ಹಚ್ಚಿಕೊಳ್ತಿದ್ರು. ಇದು ಅವರು ಪುರಾತನ ಕಾಲದಲ್ಲಿ ಮಾಡ್ತಿದ್ರು. ಆಯುರ್ವೇದದಲ್ಲಿ ಷಡಂಗ ಪಾನೀಯದ ಬಗ್ಗೆ ಉಲ್ಲೇಖ ಹೇಳ್ತಾರೆ. ಷಡಂಗ ಪಾನೀಯ ಅಂತಂದರೆ ಮುಸ್ತಾ ಪರ್ಪಟ ಉಶಿರ ಚಂದನ ಉದಿಚ್ಚ ನಾಗರೇಹಿ ಅಂತ ಈ ಆರು ಗಿಡಗಳದ ಒಂದು ಕಾಂಬಿನೇಷನನ್ನು ಹೇಳ್ತಾರೆ, ಇದಕ್ಕೆ ಷಡಂಗ ಪಾನೀಯ ಅಂತ ಹೇಳ್ತಾರೆ. ಈ ಷಡಂಗ ಪಾನೀಯದಲ್ಲಿ ನಮಗೆ ಉಶಿರ ಅಂತಂದರೆ ನಾವು ಮಡವಾಳ ಬೇರು ಅಂತ ಹೇಳ್ತೇವೆ, ವೆಟಿವೇರದ ಬೇರು ಈಸಿಲಿ ಸಿಗ್ತದೆ. ಇದನ್ನು ನೀರಿಗೆ ಹಾಕಿ ನಾವು ಆ ನೀರನ್ನು ಕುಡಿಯೋದ್ರಿಂದ ಮೈ ತಂಪಾಗ್ತದೆ, ಬಾಡಿ ಒಳಗಡೆ ಕೂಡ ತಂಪಾಗ್ತದೆ, ಸ್ನಾನಕ್ಕೆ ಕೂಡ ಉಪಯೋಗಿಸ್ಬೋದು, ಅದರ ಕ್ಯಾಪ್ ಟೊಪ್ಪಿಗೆ ಮಾಡಿ ಹಾಕೋಬೋದು, ಚಪ್ಪಲಿ ಮಾಡಿ ಹಾಕೋಬೋದು. ಆ ಬೇರಿನ ಚಪ್ಪಲೇನು ಬರುತ್ತಲ್ಲ ಅದು ವೆಟಿವೇರದು, ವೆಟಿವೇರದ ಕ್ಯಾಪು, ವೆಟಿವೇರ ಸ್ಲೀಪರ್ಸು, ಇದನ್ನ ಮಾಡಿ ನಾವು ಯೂಸ್ ಮಾಡ್ಬೋದು. ನೀರಿಗೆ ಹಾಕಿ ಕೂಡ ಕುಡಿಬೋದು, ಮಣ್ಣಿನ ಮಡಿಕೆಯಲ್ಲಿ ವೆಟಿವೇರ ಬೇರನ್ನು ಹಾಕಿಟ್ಟು ಆ ನೀರನ್ನು ಕುಡಿಬೋದು, ಮೈ ತಂಪಾಗ್ತದೆ. ಹಾಗೂ ಚಂದನ ಆಲೇಪ, ಚಂದನ ಅಂತಂದರೆ ಶ್ರೀಗಂಧವನ್ನು ಮೈಗೆ ಹಚ್ಕೊಳ್ಳೋದ್ರಿಂದ ಹಾಗೂ ಹೊಟ್ಟೆಗೆ ತಗೊಳ್ಳೋದ್ರಿಂದ ಇದು ನಮ್ಮ ದೇಹವನ್ನು ತಂಪ್ ಮಾಡುವಂಥದ್ದು. ಇದನ್ನು ಮಾಡಿದರೆ ಬಾಡಿ ತಂಪಾಗಿರ್ತದೆ. ಹಾಗೂ ಈ ಒಂದು ಬೇಸಿಗೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ನೀರನ್ನು ತಗೋಬೇಕು, ಸ್ವಲ್ಪ ಸ್ವಲ್ಪ ನೀರನ್ನು ಪದೇ ಪದೇ ಕುಡಿತಾ ಇರಬೇಕು. ಇಲ್ಲಿ ತಂಪು ನೀರು ಅಂತಂದರೆ ಫ್ರೀಜ್ಡ್ ವಾಟರ್ ಅಥವಾ ರಶ್ ಫ್ರಿಜ್ಜಲ್ಲಿ ಇಟ್ಟಂಥ ಕೋಲ್ಡ್ ವಾಟರ್ ಅಂತ ಅರ್ಥ ಅಲ್ಲ, ನಾರ್ಮಲ್ ಟೆಂಪ್ರೇಚರ್ ಇರುವಂಥ ವಾಟರ್ಗಳು.
ನಾವು ತಂಪು ಪಾನೀಯ ಅಥವಾ ತಂಪು ನೀರು ಅಂತ ಅಂದ ಕೂಡಲೇ ಫ್ರಿಡ್ಜಲ್ಲಿ ಇಟ್ಕೊಂಡು ನೀರು ಕುಡಿಯೋದು ಅಲ್ಲ, ಅದು ತಪ್ಪು ವಿಧಾನ. ಬಿಸಿನೀರು ಕುಡದೇ ಇರುವಂಥದ್ದು, ನಾರ್ಮಲ್ ವಾಟರನ್ನು ಕುಡಿಯುವಂಥದ್ದು. ಕೆಲವೊಬ್ಬರು ಐಸ್ ಕ್ರೀಮ್ ತಿಂತಾರೆ ತಂಪಾಗಲಿ ಅಂತ, ಫ್ರಿಡ್ಜಲ್ಲಿ ನೀರು ಇಟ್ಕೊಂಡು ಕುಡಿತಾರೆ, ಇದೆಲ್ಲ ತಪ್ಪು ವಿಧಾನ, ಈ ಟೈಪ್ ಮಾಡಬಾರ್ದು. ಇಲ್ಲಿ ನೀವು ಎಳ್ನೀರು ಕುಡಿಬೋದು, ಟೆಂಡರ್ ಕೋಕೋನಟ್ ವಾಟರ್ ಅಂತ ಹೇಳ್ತಾರೆ, ಶುಗರ್ ಕೇನ್ ಜ್ಯೂಸು, ಕಬ್ಬಿನ ಹಾಲನ್ನು ಕುಡಿಬೋದು, ಹಾಗೂ ಯಾವುದೇ ಹಣ್ಣಿನ ಜ್ಯೂಸುಗಳು, ಲಿಂಬೆಹಣ್ಣು ಶರಬತ್ ಇರ್ಬೋದು, ಕೋಕಮ್ ಮುರುಗಲ ಹಣ್ಣಿನ ಶರಬತ್ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ಮೂಸಂಬಿ ಜ್ಯೂಸ್ ಇರ್ಬೋದು, ಇವುಗಳನ್ನೆಲ್ಲ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗತ್ತೆ, ಆ ಒಂದು ಪಿತ್ತದ ಹೀಟ್ ಕಡಿಮೆ ಆಗ್ತಾ ಬರ್ತದೆ. ಇವೆಲ್ಲ ನಾವು ಮನೆಯಲ್ಲೇ ಈಸಿಲಿ ಮಾಡ್ಕೋಬೋದು. ಆದಷ್ಟು ನೀರನ್ನು ಹೆಚ್ಚಿಗೆ ಕುಡಿಬೇಕು, ಸಿಟ್ರಸ್ ಫ್ರೂಟ್ಸಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು, ಶ್ರೀಗಂಧವನ್ನು ಉಪಯೋಗಿಸ್ಬೇಕು. ಹಚ್ಚಿಕೊಳ್ಳೋದು ಹಾಗೂ ಹೊಟ್ಟೆ ತಗೊಳ್ಳುವಂಥದ್ದು ಮಡವಾಳ ಬೇರು ವೆಟೆವೇರಾವನ್ನು ಹೆಚ್ಚಿಗೆ ಯೂಸ್ ಮಾಡಬೇಕು. ಇವೆಲ್ಲವನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹ ಹೊರಗಡೆಯಿಂದ ಹಾಗೂ ಒಳಗಡೆಯಿಂದ ಎರಡೂ ಕಡೆಯಿಂದ ತಂಪಾಗಿ ಇರ್ತದೆ. ಬಿಸಿಲಿಗೆ ಹೋಗಬೇಕಿದ್ರೆ ಕೊಡೆ ಅಂಬ್ರೆಲ್ಲಾವನ್ನು, ಇಲ್ಲ ಟೊಪ್ಪಿಗೆಯನ್ನು, ವೆಟೆವೇರದ ಕ್ಯಾಪನ್ನು ಅಥವಾ ವೆಟೆವೇರದ ಸ್ಲೀಪರ್ಸನ್ನು ಉಪಯೋಗಿಸ್ಕೊಳ್ಳಿ. ಹೀಗೆ ಉಪಯೋಗಿಸೋದ್ರಿಂದ ನಮಗೆ ಮುಂದೆ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ನಾವು ತಡೆಯಬಹುದು. ಇಲ್ಲ ಅಂತಂದ್ರೆ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಬಂದು ಒಂದಕ್ಕೊಂದೇ ತೊಂದರೆ ಆಗಿ ಮುಂದೆ ಆಸ್ಪತ್ರೆಗೆ ಹೋಗುವ ಸಮಸ್ಯೆ ಬರ್ತದೆ. ಅದನ್ನ ನೀವು ಇದನ್ನು ಮುಂಜಾಗ್ರತೆಯಾಗಿ ಕೈಗೊಳ್ಳೋದ್ರಿಂದ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು. ನಾವಿನ್ನು ಏಪ್ರಿಲ್ ತಿಂಗಳಲ್ಲಿದ್ದೇವೆ, ಮೇ ಮತ್ತೂ ಹೀಟಾಗಿರುತ್ತೆ, ಸಿಕ್ಕಾಪಟ್ಟೆ ಸೆಕೆ ಇದೆ, ಕ್ಲೌಡಿ ವೆದರ್ ಇದೆ, ಇವತ್ತು ನಾಳೆ ಮಳೆ ಬರುವಂಥ ಸನ್ನಿವೇಶ ಆಗ್ತಾ ಇದೆ. ಈ ಒಂದು ಹೀಟಿಗೆ ನಾವು ಪ್ರಕೃತಿಯ ಜೊತೆಗೆ ನಾವು ಸುಧಾರಿಸ್ಕೊಂಡು ಬದುಕಬೇಕಾಗ್ತದೆ. ಇವುಗಳನ್ನೆಲ್ಲ ಅನುಸರಿಸಿ ಪ್ರಕೃತಿಯ ಜೊತೆಗೆ ಬದುಕಿ. ನಮಸ್ಕಾರ.